ನಮಸ್ಕಾರ ವೀಕ್ಷಕರೇ ಮಿರಾಕಲ್ ಡ್ರಿಂಕ್ಸ್ ಇನ್ವೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಶ್ರುತಿ ಸಾಮಾನ್ಯ ರೋಗಗಳು ಏನಾದರೂ ಬಂದ್ರೆ ಮನುಷ್ಯರಿಗೆ ಈ ಔಷಧಿ ಇದೆ ಬಿಡಪ್ಪ ಟ್ರೀಟ್ಮೆಂಟ್ ಇದೆ ಹೇಗೆ ಗುಣಮುಖರಾಗಬಹುದು ಅಂತ ಯೋಚನೆ ಮಾಡ್ತೀವಿ ಬಟ್ ಒಂದು ಸಮಸ್ಯೆ ನಮ್ಮನ್ನ ಕಂಗೆಡಿಸುತ್ತೆ ಯಾವುದು ಅಂದ್ರೆ ಕಿಡ್ನಿ ವೈಫಲ್ಯ ಕಿಡ್ನಿ ವೈಫಲ್ಯ ಅನ್ನುವಂತ ವರ್ಡ್ ಕೇಳಿದ್ರೇನೆ ಒಂದು ರೀತಿ ಆತಂಕ ಶುರುವಾಗುತ್ತೆ ಆ ರೀತಿ ಸಮಸ್ಯೆ ಎದುರಾದಾಗ ಅರ್ಧ ಜೀವ ಹೋಗ್ಬಿಡುತ್ತೆ ಅಂತ ಪರಿಸ್ಥಿತಿನ ಎದುರಿಸ್ತಾ ಇರುವಂತ ಪೇಷಂಟ್ ಗಳಿಗೆ ಒಂದು ಸಿಹಿ ಸುದ್ದಿ ಇದೆ ಈ ಮಿರಾಕಲ್ ಡ್ರಿಂಕ್ಸ್ ಇನ್ವೆಂಟರ್ ಅದಕ್ಕೆ ರಾಮ ಬಾಣವಾಗಿ ಕೆಲಸ ಮಾಡುತ್ತಂತೆ ಹೇಗೆ ಸಾಧ್ಯ ಹೇಗೆ ವರ್ಕ್ ಆಗಬಹುದು ನಾವು ಕೂಡ ಗುಣಮುಖರಾಗಬಹುದಾ ಈ ರೋಗಕ್ಕೂ ಕೂಡ ಒಂದು ಔಷಧಿ ಇದೆ ಅಂದ್ರೆ ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ ಇದೆಲ್ಲದರ ಬಗ್ಗೆ ಈ ವಿಶೇಷತೆ ಗುಣಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಎಂಎಸ್ ರಾಜು ನಿವೃತ್ತ ಐಎಎಸ್ ಅಧಿಕಾರಿ ಹಾಗೇನೇ ಮಿರಾಕಲ್ ಡ್ರಿಂಕ್ಸ್ ನ ಸಂಸ್ಥಾಪಕರು ಕೂಡ ಇದ್ದಾರೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡೋಣ ಬಟ್ ಅದಕ್ಕೂ ಮುನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ಯಾಕೇಜ್ ಇದೆ ನೋಡ್ಕೊಂಡು ಬರೋಣ ನಮಸ್ಕಾರ ಅವಶ್ಯಕತೆಯು ಆವಿಷ್ಕಾರದ ತಾಯಿ Necessity is the mother of invention. Shriyuta S.M. Raju, IAS Miracle Drinks na avishkararu. 1973 rinda 1981 ra varegu Raju avaru sandhivatadinda balalutiddu ee sandarbhadalli avaru krushi vigyana kendradalli aushadhiya sasyagala bagge adhyayana madutirvaga avaru tamma samshodhaneya Miracle Drinks nannu tamma mele prayoga madikondu gunamukaradaru. 2008 ರಲ್ಲಿ ತಮ್ಮ ತಂದೆಯವರಿಗೆ ಮೂತ್ರಪಿಂಡದ ವೈಫಲ್ಯದಿಂದ ಡಯಾಲಿಸಿಸ್ ನಲ್ಲಿ ಇದ್ದಾಗ ಎಸ್ಎಂ ರಾಜು ರವರು ತಮ್ಮ ಸಂಶೋಧನೆ ಮಾಡಿದ ಮಿರಾಕಲ್ ಡ್ರಿಂಕ್ಸ್ ಗಿಡಮೂಲಿಕೆಯ ಆಹಾರವನ್ನ ನೀಡಿ ಸರಿಮಾಡಿದರು ನಂತರ 2010 ರಲ್ಲಿ ತಮ್ಮ ಎರಡನೆಯ ಮಗನಿಗೆ ರಕ್ತದ ಕ್ಯಾನ್ಸರ್ ಪತ್ತೆಯಾಯಿತು ಆಗ ಅವರು ಅಲೋಪತಿ ಔಷಧ ಮತ್ತು ಮಿರಾಕಲ್ ಡ್ರಿಂಕ್ಸ್ ನ ಆಹಾರ ಪೂರಕಗಳ ಜೊತೆಯಲ್ಲಿ ಚಿಕಿತ್ಸೆಯನ್ನ ನೀಡಿ ಸರಿಪಡಿಸಿದರು ಮುಂದಿನ ದಿನಗಳಲ್ಲಿ ಅವರು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳಿಗೆ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಕೇಂದ್ರ ಸಚಿವರು ಸಿನಿಮಾ ನಟರು ಉದ್ಯಮಿಗಳು ಸ್ನೇಹಿತರು ಮತ್ತು ಸಂಬಂಧಿಗಳಿಗೆ ಈ ಪೂರಕಗಳನ್ನು ನೀಡಿ ಗುಣಪಡಿಸಿದ್ದಾರೆ ಈ ಪೂರಕವನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಇವರನ್ನು ಎಲ್ಲರೂ ಉತ್ತೇಜಿಸಿದರು ಮಿರಾಕಲ್ ಡ್ರಿಂಕ್ಸ್ ಅನ್ನು 11 10 2016 ರಲ್ಲಿ ಇದನ್ನು ಗೌರವಾನ್ವಿತ ಸಚಿವರಾದ ಶ್ರೀಪಾದ್ ಎಸ್ಓ ನಾಯಕ್ ರಾಜ್ಯ ಸಚಿವ ಮಂತ್ರಿಗಳು ಲೋಕಾರ್ಪಣೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಗಿರಿರಾಜ್ ಸಿಂಗ್ ರಾಜ್ಯ ಸಚಿವ ಸಣ್ಣ ಮತ್ತು ಮಧ್ಯಮ ಉದ್ಯಮ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀಯುತ ಡಾಕ್ಟರ್ ಕೆಸಿ ಕಾಟೋಜ್ ಆಯುಷ್ಯ ಸಚಿವಾಲಯ ಸಲಹೆಗಾರರು ಗೌರವಾನ್ವಿತ ಜಸ್ಟಿಸ್ ಶ್ರೀ ರಾಜೇಂದ್ರ ಪ್ರಸಾದ್ ಎಸ್ಎನ್ ಸಿಂಹ ಉಚ್ಚ ನ್ಯಾಯಾಲಯ ಪಾಟ್ನಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದಲ್ಲದೆ ರಾಜುರವರು ಒಂದೇ ದಿನ 1 ಕೋಟಿ ಸಸಿಗಳನ್ನು ದಿನಾಂಕ 29/8/2009 ರಂದು ನಡೆಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇದನ್ನು ಕಂಡು ಬಿಬಿಸಿಯು ಇವರನ್ನು ಇಂಡಿಯನ್ ಪ್ಲಾಂಟಿಂಗ್ ಗುರು ಎಂದು ಕರೆದಿದ್ದಾರೆ ಹಾಗೂ ಎಪಿಜಿ ಅಬ್ದುಲ್ ಕಲಾಂ ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಮ್ಮ ಬುಕ್ ಟಾರ್ಗೆಟ್ 3 ಬಿಲಿಯನ್ ನಲ್ಲಿ ಇವರ ಸಸಿ ನೆಡುವ ಕಾರ್ಯಕ್ರಮವನ್ನು ಪ್ರಶಂಸಿಸಿ ಬರೆದಿದ್ದಾರೆ ನೋಡಿದ್ವಿ ನಾವು ಕಿಡ್ನಿ ವೈಫಲ್ಯಕ್ಕೆ ಯಾವ ರೀತಿ ರಾಮಬಾಣವಾಗಿ ಕೆಲಸ ಮಾಡಬಹುದು ಈ ಮಿರಾಕಲ್ ಡ್ರಿಂಕ್ಸ್ ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿಯನ್ನು ಕೂಡ ನೋಡ್ಕೊಂಡು ಬಂದಿದ್ದೀವಿ ಆ ವಿಶೇಷತೆಗಳ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಇದ್ದಾರೆ ಸರ್ ಇದಕ್ಕೆ ಸ್ಫೂರ್ತಿ ಯಾರು ಇದು ಹಾಗೇನೆ ಮಿರಾಕಲ್ ಡ್ರಿಂಕ್ಸ್ ಕಿಡ್ನಿ ವೈಫಲ್ಯಕ್ಕೆ ಯಾವ ರೀತಿ ಕೆಲಸ ಮಾಡುತ್ತೆ ಅದರ ಬಗ್ಗೆ ಬ್ರೀಫ್ ಮಾಡೋದಾದ್ರೆ ಸರ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ ವರ್ಲ್ಡ್ ಅಲ್ಲಿ ಒಂದ ಸರಿ ಗ್ಲೋಮರುಲಸ್ ಕ್ಯಾಪಿಲರಿ ಫಿಲ್ಟ್ರೇಷನ್ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಮೂದೋಯಿತೋದು ರಿಪೇರಿ ಮಾಡಕಾಗಲ್ಲ ಇಲ್ಲ ಅವರು ಡಯಾಲಿಸಿಸ್ ಅಲ್ಲಿ ಇರಬೇಕು ಇಲ್ಲ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಕರೆಕ್ಟ್ ಇದು ನಮ್ಮ ಅಪ್ಪಗೆ ಕಿಡ್ನಿ ಫೇಲ್ಯೂರ್ ಆಗಿ ಅವರು ಡಯಾಲಿಸಿಸ್ ಅಲ್ಲಿ ಇದ್ದಾಗ ಫಸ್ಟ್ ಟೈಮ್ ನನಗೆ ಇವರು ಹೇಳಿದ್ರು ಯಾರು ಡಾಕ್ಟರ್ಸ್ ಇವರಿಗೆ ಆಲ್ರೆಡಿ ಅವಾಗ 76 ಏಜ್ ಇತ್ತು ಇವರಿಗೆ ಈ ನೆಕ್ಸ್ಟ್ ಒಂದು 4 ವರ್ಷ ಡಯಾಲಿಸಿಸ್ ಮಾಡಬಹುದು 4 ವರ್ಷ ಆದ್ಮೇಲೆ ಬದುಕ್ತಾರೋ ಇಲ್ಲ ಗೊತ್ತಿಲ್ಲ ಕಿಡ್ನಿ ಟ್ರಾನ್ಸ್ಫರ್ ಮಾಡಿದ್ರು ಹೈ ಆಂಟಿಬಯಟಿಕ್ ಕೊಡಬೇಕಾಗ್ತೈತೆ ಅವರು ಎಷ್ಟು ದಿನ ಬದುಕ್ತಾರೆ ಅಂತ ಗೊತ್ತಿಲ್ಲ ಅಂತ ಅವರು ಹೇಳಿದಾಗ ನೆಫ್ರಾಲಜಿಸ್ಟ್ ಆಗ ನಾನು ಇದರ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಕ್ಕೆ ಹೇಳಿದೆ ಸೋ ಮಾಡಿ ಸೆಲ್ ರೀಜನರೇಷನ್ ಥೆರಪಿ ಯಾವ ರೀತಿ ಮಾಡಬಹುದು ಅಂತ ಮಾಡಿ ಅವರ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿದೆ ಎಕ್ಸ್ಪರಿಮೆಂಟ್ ಮಾಡಿದಾಗ
ಮೂರುವರೆ ತಿಂಗಳ ಅವರು ಡಯಾಲಿಸಿಸ್ ಅಲ್ಲಿ ಇದ್ದವರು ಆದ ನಂತರ ಎಕ್ಸ್ಪರಿಮೆಂಟ್ ಮಾಡಿದಾಗ ಒಂದು ವಾರ ಎರಡು ವಾರದಲ್ಲೇನೆ ಯೂರಿನ್ ಬರಕಿಡ್ತು ಓಕೆ ಆಮೇಲೆ ಅವರಿಗೆ ಸುಮಾರು 20 22 ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದರು ಆ ಟ್ಯಾಬ್ಲೆಟ್ಸ್ ಅನ್ನು ಇದು ಯಾಕೆ ಕೊಡಬೇಕು ಲೈಫ್ ಟೈಮ್ ಅದನ್ನು ಕ್ವೆಶ್ಚನ್ ಮಾಡಿದೆ ಡಾಕ್ಟರ್ ಜೈರಾಮ್ ರೈ ಅವರ ಅಂತ ಟಾಪ್ ಕಾರ್ಡಿಯಾಲಜಿಸ್ಟ್ ಇಲ್ಲಿದ್ದಾನೆ ಬೆಂಗಳೂರಲ್ಲಿ ಅವರಂದ್ರು ರಾಜು ಅವರೇ ಇದು ಬ್ಲಡ್ ಥಿನ್ನರ್ ಇದು ಆರ್ಟಿಸ್ಟ್ ಅಂತನರು ಇದು ಲಿವರ್ ರಿಲೇಟೆಡ್ ಇದು ಕಿಡ್ನಿ ರಿಲೇಟೆಡ್ ಮೆಡಿಸಿನ್ ಇದು ಕಾಂಬಿನೇಷನ್ಸ್ ಲೈಫ್ ಟೈಮ್ ಕೊಡಬೇಕು ಇವರು ಸಸ್ಟೈನ್ ಆಗಬೇಕಂತ ಆಮೇಲೆ ಅಂದ್ಕೊಂಡೆ ವೇದಿಕ್ ಲಿಟ್ರೇಚರಲ್ಲಿ ಹೆಂಗಿದೆ ಯಾವ ರೀತಿ ನಮ್ಮ ಸನಾತನ ಇದರಿಂದ ಅವರು ಇದು ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಅದರ ಬಗ್ಗೆ ಫರ್ದರ್ ಸ್ಟಡಿ ಮಾಡಿದೆ ಸುಮಾರು 6-7 ವರ್ಷ ಮಾಡಿ ಫಸ್ಟ್ ಅವರು ಡಯಾಲಿಸಿಸಿಂದ ಹೊರಬರಿಸ್ದೆ ಅದಾದ ನಂತರ ಇದನ್ನು ಇನ್ಕಲ್ಕೇಟ್ ಮಾಡಿದೆ ಸೇಮ್ ಅಲೋಪತಿಕ್ ಐ ಮೇ ಬಿ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಮೇ ಬಿ ಅಲೋಪತಿಕ್ ಸೈನ್ಸ್ನ ಪ್ರಿನ್ಸಿಪಲ್ಸನ್ನು ಆಯುರ್ವೇದದಲ್ಲಿ ಬ್ಲೆಂಡ್ ಮಾಡಿರೋದು ಇಲ್ಲಿ ಏನು ಅಂತಂದರೆ ಅವ್ರು ಏನೂ ಚಿಂತೆ ಮಾಡಬೇಕಾಗಿಲ್ಲ ಅಲೋಪತಿಕ್ ಏನು ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ ಏನಿದ್ದಾರೆ ಅದ್ರ ಜೊತೆ ಜೊತೆಲೇ ಇದು ಮಾಡಬಹುದು ಏನು ಸೈಡ್ ಎಫೆಕ್ಟ್ ಇಲ್ಲ ಆಮೇಲೆ ಈಗ ಏನು ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗೋಯ್ತು ಅಂದ ತಕ್ಷಣ ಅರ್ಧ ಪ್ರಾಣ ಹೋಗಿರುತ್ತೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಕುಗ್ಗೋಗ್ಬಿಡ್ತಾರೆ ಯಾಕೆ ಅಂತಂದ್ರೆ ಇದಕ್ಕೆ ಇಲ್ವಲ್ವಲ್ಲಪ್ಪ ಸೈನ್ಸ್ ನಾನು ಹೇಳ್ತೀನಿ ಹಂಗೆ ಕುಗ್ಗೋದಕ್ಕೇನು ಬೇಕಾಗಿನೇ ಇಲ್ಲ ಐ ಕ್ಯಾನ್ ಅಥಾರಿಟೇಟಿವ್ಲಿ ಟೆಲ್ 100% ದೊಡ್ಡ ರೋಗ ಸೊ 100% ಅವರು ಅದರಿಂದ ಹೊರಬರ್ತಾರೆ ಇಲ್ಲಿ ಏನು ಅವರು ಇಂಪಾರ್ಟೆಂಟ್ ಡಯಟ್ ಮೇಂಟೈನ್ ಮಾಡಬೇಕು ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅಂತ ಪತ್ತೆ ಮಾಡಬೇಕು ಅದು ವೆಲ್ ಡಿಫೈನ್ ಮಾಡಿದ್ರಿ ಸೊ ನಮ್ಮ ಇದಕ್ಕೆ ಮಿಸ್ಡ್ ಕಾಲ್ ಕೊಟ್ಟರೆ ಎಲ್ಲ ಕಂಪ್ಲೀಟ್ ಆಗಿ ಅದನ್ನ ಇದು ಮಾಡ್ತಾರೆ ಆಮೇಲೆ ಚಿಂತೆ ಏನು ಮಾಡಬೇಕಾಗಿಲ್ಲ ಇದರಲ್ಲಿ ಒಂದು ಮೂರು ಕ್ಯಾಟಗರಿನ ನಾನು ಮಾಡ್ತೀನಿ ಒಂದು ಕ್ರಿಯೇಟಿನಿನ್ ಇನ್ಕ್ರೀಸ್ ಆಗುವಂತ ಕ್ಯಾಟಗರಿ ಒಂದು ನಾಲ್ಕು ವರ್ಷವರೆಗೂ ಇದು ಯಾವುದು ಡಯಾಲಿಸಿಸ್ ಮಾಡಿಸ್ಕೊಳ್ತಾರೆ ಅವರು ಇನ್ನೊಂದು ಕ್ಯಾಟಗರಿ ಮೋರ್ ದೆನ್ 4 ಇಯರ್ಸ್ ಇಂದ ಡಯಾಲಿಸಿಸ್ ಮಾಡಿಸ್ತಾರೆ ಇನ್ಕ್ರೀಸ್ ಆಗ್ತದೆ ಕ್ರಿಯೇಟಿನ್ ಏನು ಇನ್ನೂ ಡಯಾಲಿಸಿಸ್ ಇಲ್ಲ ಅವರು 100% ಅವರು ಡಯಾಲಿಸಿಸ್ ಹೋಗೋದೇನು ಬೇಕಾಗಿಲ್ಲ ಪಿಸ್ತೂಲ್ ಹಾಕ್ಸ್ಕೊಳ್ಳೋದೇ ಬೇಕಾಗಿಲ್ಲ ಏನೂ ಇಲ್ಲ ಇನ್ನು ಕೆಲವರು 4 ಇಯರ್ಸ್ ಬಂದ ಡಯಾಲಿಸಿಸ್ ಮಾಡ್ತಾ ಇದ್ರೆ ಕರೆಕ್ಟ್ ಆಗಿ ಪ್ರಿನ್ಸಿಪಲ್ಸ್ ನಾನೇನು ಡಿಫೈನ್ ಮಾಡಿದ್ದೀನಿ ಅದನ್ನ ಇದು ಮಾಡ್ತು ಅಂದ್ರೆ ಡಯಾಲಿಸಿಸ್ ಇಂದ ಹೊರಬರ್ತಾರೆ ಅದು ಏನೂ ಇಲ್ಲ ಮಿರಕಲ್ ಡ್ರಿಂಕ್ಸ್ ಕಿಡ್ನಿ ಮಿರಾಕಲ್ ಡ್ರಿಂಕ್ಸ್ ಅನ್ನೋದ್ರಲ್ಲೇ ಮಿರಾಕಲ್ ಅಡಗಿದ್ಯಾ ಇದು ಇದೇನು ಅಂತಂದ್ರೆ ಅದು ಬಾರಿ ಮಜಾ ಹೇಳ್ತೇನೆ ನಾನು 2014 ಅಲ್ಲಿ ಡಿವಿಷನ್ ಕಮಿಷನರ್ ಆಗಿದ್ದೆ ಚಪ್ರಾದಲ್ಲಿ ಸಾರನ್ ಡಿವಿಷನ್ ಅಂತ ಈಗ ಇಲ್ಲಿ ರೀಜನಲ್ ಕಮಿಷನರ್ ಅಂತಾರಲ್ಲ ಅವಾಗ ಸೊ ಅವಾಗ ಎಲ್ಲ ಯಾರಿಗನ ಕೊಟ್ಟಾಗ ಅವ್ರಂತ ಇದ್ರು ಸರ್ ಡಾಕ್ಟರ್ಸ್ ಹೇಳ್ತಾ ಇದ್ರು ಲೈಫ್ ಲಾಂಗ್ ಇದು ಪೇನ್ ಇರಬೇಕು ಅದು ನೋಡಿದ್ರೆ ಪೇನೇ ಹೊರಟೋಯ್ತು ಇಟ್ಸ್ ಎ ಮಿರಾಕಲ್ ಅಂತ ಇದ್ರು ಆಮೇಲೆ ಇನ್ನು ಕೆಲವರು ವಾಟ್ ಮಿಸ್ಟರ್ ರಾಜು ಇದು ಅಂತ ಏನೋ ಮಿರಕಲ್ ಆದಂಗೆ ಆಯಿತು ನಮ್ಮಲ್ಲೇ ಲಿಕ್ವಿಡ್ ಅದು ಯಾಕೆ ಇದು ಮಿರಕಲ್ ಡ್ರಿಂಕ್ಸ್ ಅಂತ ಇಡಬಾರ್ದು ಅಂತ ಪೇಟೆಂಟ್ ತಗೊಂಡಿದ್ದು ಆ ರೀತಿ ಇದೇನು ಅಂತಂದರೆ ಸಿ ಪ್ರತಿಯೊಂದು ಸಹ ಆ ಒಂದು ಪ್ರಕೃತಿನಲ್ಲಿದೆ ಆ ಪ್ರಕೃತಿಯಿಂದ ಯಾರಿಗೆ ಯಾವ ರೀತಿ ಅದನ್ನು ಯಾವ ರೀತಿ ತಗೊಳ್ಬೇಕು ಅಂತ ಹಿತ್ತಲ ಗಿಡ ಮದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಬಟ್ ಅದು ಯಾವ ರೀತಿ ಮದ್ದು ಅದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದು ಪ್ರಶ್ನೆ ಇತ್ತು ಪ್ರಶ್ನೆ ಕರೆಕ್ಟ್ ಆಮೇಲೆ ಈಗ ನೋಡಿ ಈಗ ವರ್ಲ್ಡ್ ವೈಡ್ ತಗೊಳ್ತಾ ಇದಾರೆ ಈಗ ನಾನು ಇಲ್ಲಿರೋದು ಸೊ ಇವನ್ US ಇಂದ ಆಸ್ಟ್ರೇಲಿಯಾದಿಂದ ಎಲ್ಲಾನು ಕಾಲ್ ಮಾಡ್ತಾರೆ ಆಮೇಲೆ ಎಲ್ಲಾನು ಈಗಂತೂ ಸೋಶಿಯಲ್ ಮೀಡಿಯಾ ಗೂಗಲ್ ಅಲ್ಲಿ ನೋಡ್ತಾರೆ ಸೊ ಕಂಪ್ಲೀಟ್ ಆಗಿ ನೋಡ್ಕೊಂಡು ಸ್ಟಡಿ ಮಾಡಿ ಇಮಿಡಿಯೇಟ್ಲಿ ಇದು ಮಾಡ್ತಾರೆ ಈಗ ರೀಸೆಂಟ್ಲಿ ಒಂದು ಮಗು ಕರ್ಕೊಂಡು ಬಂದಿದ್ರು 6 ಇಯರ್ಸ್ ಓಲ್ಡ್ ಮಗುಗೂ ಸಮಸ್ಯೆ ಇದು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಮಗುಗೆ ಅದಕ್ಕೆ ಕಂಟಿನ್ಯೂಸ್ಲಿ ಫೀವರಿಶ್ ಬರೋದಂತೆ 4 ವರ್ಷ ಇದ್ದಾಗ ಮಗು ಅವರು ಒಂದು ಟಾಪ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ನಾನು ಹೇಳೋದಿಲ್ಲ ಅಲ್ಲಿಗೆ ಹೋಗಿದ್ದಾರೆ 15 ಡೇಸ್ ಅಲ್ಲಿದ್ದು ಮೋರ್ ದ್ಯಾನ್ 2.5-3 ಲ್ಯಾಕ್ಸ್ ರುಪೀಸ್ ಖರ್ಚಾಗಿದೆ ಆಮೇಲೆ ಹಿಮೋಲಾ ಡಯಾಲಿಸಿಸ್ಗೆ ಎಲ್ಲ ಸೆಟ್ ಮಾಡ್ಬೇಕಂತಿದ್ದಾರೆ ಅವರಪ್ಪ ಡೈರೆಕ್ಟ್ ಹೇಳಿದ್ರಂತೆ ಮಗು 4 ವರ್ಷ ಈಗಲಿಂದ ನಾನು ಡಯಾಲಿಸಿಸ್ ಮಾಡ್ತು ಅಂತಂದ್ರೆ ಏನು ಉಪಯೋಗ ಮಗು ಬದುಕಿದ್ರ ಬಗ್ಲಿ ಬಿಟ್ಟು ಬಿಡ್ಲಿ ಅಂತ ಸೊ ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡಿದ್ರು ಬಂದಿದ್ದಾರೆ ಆಫೀಸ್ಗೆ 2 ಇಯರ್ಸ್ ಬ್ಯಾಕ್ ಇಲ್ಲಿ ಔಷಧಿ ತಗೊಂಡ್ಮೇಲೆ ಆ ಫೀವರಿಶ್ ಅನ್ನೋದು ಕಂಪ್ಲೀಟ್ ಆಗಿ ಹೊರಟೋಯ್ತಂತೆ ಈ ಸರಿ ಜಸ್ಟ್ 1 ವೀಕ್ ಹಿಂದೆ ಬಂದಿದ್ರು ಆಮೇಲೆ ಬಂದಿದ್ರು ನನ್ನ ಮಗ ಗ್ರೋತ್ ಆಗ್ತಾ ಇಲ್ಲ ಹಾಸನದವರು ಆವಾಗ ಅವರು ಸ್ಟೋರಿ ಹೇಳ್ಕೊಂಡ್ರು ಸರ್ 2 ಇಯರ್ಸ್ ತಗೊಳ್ತಾ ಇದ್ದೀವಿ
ಈಗ ಕಂಪ್ಲೀಟ್ ಆಗಿ ಫೀವರ್ ಹೊರಟೋಗಿದೆ. ಅವರು ಟೋಟಲಿ ಅದು ಕಿಡ್ನಿ ಆಲ್ಮೋಸ್ಟ್ ಫಿಫ್ತ್ ಸ್ಟೇಜಲ್ಲಿ ಇದೆ. ಓಕೆ. ಜಿ ಎಫ್ ಆರ್ ರೇಟು ಲೆಸ್ ದ್ಯಾನ್ 15% ಇತ್ತು ಅಂತಂದರೆ ಅದು ಇದಾಗುತ್ತೆ. ಸೊ ಅಂಥವ್ದು ಇವತ್ತು ನೋಡಕ್ಕೆ ಹೋದ್ರೆ ನಾವು ಚೆನ್ನಾಗಿದ್ದೀವಿ. ಸೊ ಅಂತ ಇದು ಆ ರೀತಿ ಇದು ಹೇಗೆ ಅಂತಂದರೆ, ಬಟ್ ಏನು ಅಂತಂದರೆ ಇದರಲ್ಲಿ ಒಂದು ಇಂಪಾರ್ಟೆಂಟು ಈ ಕಿಡ್ನಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಒಂದು ಹೇಳ್ತೀನಿ, ಅದು ಸಾಯಿಸೋದಿಲ್ಲ ಸಡನ್ ಆಗಿ. ಮನೆ ಎಲ್ಲರೂ ಸಾಯಿಸುತ್ತೆ ಸೈಕಲಾಜಿಕಲಿ ಆ್ಯಂಡ್ ಫೈನಾನ್ಷಿಯಲಿ, ಆಮೇಲೆ ಕೊನೆಯಲ್ಲಿ ಅವ್ರನ್ನ ಸಾಯಿಸ್ತೈತೆ. ಸೊ ಅದರ ಬದಲು ಕರೆಕ್ಟಾಗಿ ಡಯಟ್ ಪ್ರಿನ್ಸಿಪಲ್ಸ್ನ ಮೇಂಟೈನ್ ಮಾಡಿಕೊಂಡು, ಸೊ ಕರೆಕ್ಟಾಗಿ ಅದನ್ನು ಇದು 100% ನನಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಇದು ಮಾಡ್ತು ಅಂತಂದರೆ ಅವರು ನಿಶ್ಚಿತ ರೂಪವಾಗಿ ಅಲ್ಲಿಂದ ಬರ್ಬೋದು, ಆಚೆ ಬರ್ಬೋದು. ಸೊ ಅದಾದಮೇಲೆ ಇದರಲ್ಲಿ ಇನ್ನೊಂದು ಏನು ಅಂದರೆ, ಈಗ ಅಲೋಪತಿಕ್ ಮೆಡಿಸಿನ್ಸಲ್ಲಿ ಕೆಲವೊಂದು ವೇಳೆ ಸೈಡ್ ಎಫೆಕ್ಟ್ ಇರ್ತದೆ. ಇಲ್ಲಿ ನಂದು ಹರ್ಬಲ್ ಕಾಂಪೌಂಡ್ಸ್ ಏನು ಮೆರಿಕಲ್ಟಿನ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಇರಲ್ಲ, ಅಡಿಷನಲ್ ಬೆನಿಫಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಿಡ್ನಿಗೆ ತಗೊಂಡ್ರೆ ಸೊ ಆಟೋಮೆಟಿಕ್ಲಿ ಅವರಿಗೆ ಬಿ ಪಿ ನಾರ್ಮಲ್ ಆಗುತ್ತೆ. ಸೊ ಸ್ಲೋ ಆಗಿ ಬಿ ಪಿ ಮೆಡಿಸನ್ ಟೇಪರಿಂಗ್ ಡೌನ್ ಮಾಡಬೇಕು, ಅಂಡ್ ದೇರ್ ಆಫ್ಟರ್ ಶುಗರ್ ಲೆವೆಲ್ ಕಡಿಮೆ ಆಗ್ತೈತೆ, ಅದನ್ನ ಮೆಡಿಸನ್ ಕಡಿಮೆ ಮಾಡಬೇಕು. ಆಮೇಲೆ ಬಾಡಿ ಇಚ್ಚಿಂಗ್ ಹೊರಟೋಗುತ್ತೆ, ಆಮೇಲೆ ಕಣ್ಣೆಲ್ಲನ ಮಬ್ಬರು ಬರೋದೆಲ್ಲಾನು ಸರಿ ಹೋಗುತ್ತೆ. ಸೊ ಅದು ದಿಸ್ ಇಸ್ ದ ನಮ್ಮ ಏನು ಆಯುರ್ವೇದದ ಪವರ್ ಇದೆ. ಏನು ಅಂತಂದ್ರೆ ನಾನು ಸಿಂಪಲ್ ಇದು ಮಾಡಿದ್ದು, ಇದರಲ್ಲಿ ಭಸ್ಮ ಮತ್ತೆ ಕೆಮಿಕಲ್ಸ್ ಏನು ಆ್ಯಡ್ ಮಾಡಿಲ್ಲ, ಬರೀ ಹರ್ಬ್ಸ್ದು ಎಕ್ಸ್ಟ್ರಾಕ್ಟ್. ಏನು ನಮ್ಮ ಹಳೆ ಕಾಲದಲ್ಲಿ ಅಜ್ಜಿಗಳು ಆ ಹರ್ಬ್ಸ್ನ ಬಾಯ್ಲ್ ಮಾಡಿಬಿಟ್ಟು ಅದನ್ನ ಡಿಕಾಕ್ಷನ್ ಕೊಡ್ತಾ ಇದ್ರು, ಅದು ಸೇಮ್ ಪ್ರಿನ್ಸಿಪಲ್ಸ್ ಮಾಡಿರೋದು. ಇದರಲ್ಲಿ ಯಾವ ಸಾಲ್ವೆಂಟ್ ಹಾಕಿ ಹಿಂದಿನ ಪದ್ಧತಿಯನ್ನ ನಾನು ಇದನ್ನ ಇದು ಅದರಲ್ಲಿ ಒಬ್ಬರು ಆನರಬಲ್ ಜಸ್ಟಿಸ್ ಮಿಸ್ಟರ್ ಶಶಾಂಕ್ ಕುಮಾರ್ ಸಿಂಗ್ ಅನ್ನೋರನ್ನು ಅಂದ್ರು, ರಾಜು ಅವರೇ ಔಷಧಿ ಔಷಧಿ ಹಿಂಗಿರ್ಬೇಕು, ಅದನ್ನ ಹೆಂಗೂ ಸ್ವೀಟ್ ಮಾಡಕ್ ಹೋಗ್ಬೇಡ. ನಂಬರ್ ಒನ್, ಇದನ್ನ ಯಾವ ರೀತಿ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕ್ರಿಯೇಟಿನ್ ಲೆವೆಲ್ ಇನ್ಕ್ರೀಸ್ ಆಗಿತ್ತು. ಈಗ ನಮ್ಮ ಅಪ್ಪನಿಗೆ ಫಸ್ಟ್ ಸರಿ ಮಾಡಿದಾಗ ಕೋಇನ್ಸಿಡೆಂಟ್ಲಿ ಅವರು ಅವರ ಜಿಲ್ಲೆಯಲ್ಲೇ ನಾನು 23 ಇಯರ್ಸ್ ಬ್ಯಾಕ್ ಕಲೆಕ್ಟರ್ ಆಗಿದ್ದೆ, ಡಿ ಸಿ ಆಗಿದ್ದೆ, ಅವನಿಗೆ ಪರಿಚಯ ಇತ್ತು. ಅವರಂದ್ರು ಈ ರೀತಿ ನಂದು ಕಿಡ್ನಿ ಸ್ವಲ್ಪ ಗಡಬಡಾಗಿದೆ ಅಂತ ಹೇಳ್ತಾರೆ ಡಾಕ್ಟ್ರು ಏನು ಅಂತ. ನಾನು ನೋಡಿ ಸರ್, ನಮ್ಮ ಅಪ್ಪನಿಗೆ ಟ್ರೈ ಮಾಡಿದ್ದೀನಿ, ನೀವು ತಗೊಳಂಗಿದ್ರೆ ಯೋಚನೆ ಮಾಡಿ ಅಂತ ಅವ್ರು ಸರಿ ಹೋದಾಗ ಅವ್ರು ನನಗೆ ಅದು ಕಿವಿ ಮಾತು ಹೇಳಿದರು, ಇದು ಹೀಗೆ ಇರಬೇಕು, ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನು. ಸೊ ಅಂತ ಸೊ ಆದ್ರಿಂದ ನನ್ನ ಒಂದು ಇದೇನಂತಂದರೆ, ಕಿಡ್ನಿ ಸಮಸ್ಯೆದವರು ಏನು ಚಿಂತೆ ಮಾಡೋಂಗಿಲ್ಲ. ಓಕೆ. ಆಮೇಲೆ ಅವರಿಗೆ ರಿಸಲ್ಟೆಂಟ್ ಎಫೆಕ್ಟು 10 ಡೇಸಲ್ಲೇ ಗೊತ್ತಾಗುತ್ತೆ. ರಿಸಲ್ಟೆಂಟ್ ಎಫೆಕ್ಟ್ ಮುಖ ಎಲ್ಲ ಅದನ್ನ ಊತ ಇರ್ತದೆ, ಹೊರಟೋಗ್ತೈತೆ, ಕೈ ಕಾಲು ಊತ ಹೊರಟೋಗುತ್ತೆ, ಯೂರಿನ್ ಫ್ಲೋ ಆಗುತ್ತೆ, ಆಮೇಲೆ ಎನರ್ಜಿ ಒಂಥರ ಹೊಸದು ಒಂದು ಎನರ್ಜಿ ಲೆವೆಲ್ ಇದಾಗ್ತದೆ. ಸೊ ಅದರಲ್ಲಿ ರೀಸೆಂಟ್ ಆಗಿ ಒಬ್ಬ ಪೇಷಂಟ್ದು ನಾನು ಶೇರ್ ಮಾಡ್ಕೊಳ್ತೇನೆ, ಅನಂತಪುರದವರು. ಓಕೆ. ಅವ್ರ ಲೇಡಿ ಬಂದ್ರು, ನಾನು ಬಂದವ್ರಿಗೆಲ್ಲ ಮೊದಲೇ ಹೇಳ್ತೀನಿ, ನೋಡಿ ನಿಮ್ಮ ಮೂತಿ ನೆಟ್ಟಿಟ್ಕೊಂಡ್ರೆ ಅಂದ್ರೆ ಒಂಥರ ಸ್ಟ್ರೈಟ್ ಫಾರ್ವರ್ಡ್, ಅಂದ್ರೆ ನಿಮ್ ಡಯಟ್ ಕರೆಕ್ಟ್ ಡಯಟ್ ಕರೆಕ್ಟ್ ಇದ್ರೆ ಇದು ವರ್ಕ್ ಆಗುತ್ತಿಲ್ಲ ಅಂದ್ರೆ ಆಗಲ್ಲ ಅಂತ. ಯಾಕಂದ್ರೆ ಡಯಟ್ ಇಲ್ದೇನು ಆಗ್ತದೆ, ಡಯಟ್ ಇರಬೇಕು ಅಂತ, ಇಲ್ಲ ರಿಸಲ್ಟ್ ಸಿಗುತ್ತೆ. ಅವರು ನಕ್ರು, ಸರ್ ಆಲ್ರೆಡಿ ಲಾಸ್ಟ್ ಮಂತ್ ಇಂದ ನಾವು ತಗೊಳ್ತಾ ಇದ್ದೀವಿ, ಈಗ ಯಾಕೆ ಬಂದಿದ್ವಿ ಅಂದ್ರೆ ನಿಮ್ ನಾವು ನೋಡಿಲ್ಲ ಲಾಸ್ಟ್ ಮಂತ್, ಥ್ಯಾಂಕ್ಸ್ ಹೇಳೋದಕ್ಕೆ. ಪ್ರತಿ ಅವರಿಗೆ ಅನಂತಪುರ್ನವರಿಗೆ ಮೇನ್ ಹಾಸ್ಪಿಟಲ್ಸ್ ಇಲ್ಲೇ ಇರೋದು, ಪ್ರತಿ ತಿಂಗಳ ಬಂದಾಗ ಒಂದು ತಿಂಗಳಿಗೂ 0.3-0.5 ಕ್ರಿಯಾಟಿನಿನ್ ಇನ್ಕ್ರೀಸ್ ಆಗ್ತಾ ಇತ್ತು. ಈ ಸರಿ ಫಸ್ಟ್ ಟೈಮು 0.3 ಕಡಿಮೆ ಆಗಿದೆ. ಯಾವಾಗಲೂ ಹೊತ್ಕೊಂಡು ಹೋಗ್ತಾ ಇದ್ವಿ, ಇವತ್ತು ನಕ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಓಕೆ. ಥ್ಯಾಂಕ್ ಯು ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಮತ್ತೆ ಇರುವಂತಹ ಇಂಥ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ, ಈ ಕಿಡ್ನಿ ವೈಫಲ್ಯ ಅನ್ನೋದು ಅಯ್ಯೋ ಮುಗದೆ ಹೋಯ್ತು ಜೀವನ ಅಂದ್ಕೊಳ್ಬೇಡಿ, ಅದಕ್ಕೂ ಕೂಡ ಪರಿಹಾರ ಇದೆ. ಈ ಮಿರಾಕಲ್ ಡ್ರಿಂಕ್ಸ್ ಅದಕ್ಕೆ ವರ್ಕ್ ಆಗುತ್ತೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಸಾಕಷ್ಟು ಪೇಷಂಟ್ಸ್ ಕೂಡ ಕ್ಯೂರ್ ಆಗಿದ್ದಾರೆ ಇದರಿಂದ ಅಂತ. ನಿಮಗೂ ಬೇಕಾದ್ರೆ ನೀವು ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ ಸುದ್ದಿಯಲ್ಲಿ. ಸದಾ ಮುಂದೆ ದಿಗ್ವಿಜಯ ನ್ಯೂಸ್.